ಬಂಧುಗಳೇ, ಇದೇ ಮೇ ತಿಂಗಳ 3ರಂದು ಬಸವ ಜಯಂತಿಯ ಉತ್ಸವವನ್ನು ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಒಂದು ಇದಕ್ಕೆ ಸೀಮಿತರಾದವರಲ್ಲ, ಅವರು ವಿಶ್ವಮಾನವರು. ಅವರು ಇವರು ಎಲ್ಲರೂ ಒಪ್ಪಿಕೊಳ್ಳುವಂಥ ನಿತ್ಯ ಸತ್ಯವಾದ ತತ್ವಗಳನ್ನು ಅವರು ದಯಪಾಲಿಸಿದ್ದಾರೆ. ಅವರು ಕೊಟ್ಟಿರುವಂಥ ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಮಾನತೆ, ಆರ್ಥಿಕ ಸಮಾನತೆ, ಕಾಯಕ ಮತ್ತು ದಾಸೋಹ, ಅಂಧಶ್ರದ್ಧೆ ನಿರ್ಮೂಲನೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರು ದೀನರನ್ನು ದುಃಖಿತರನ್ನು ಅನಾಥರನ್ನು ಕೆಳಗೆ ಬಿದ್ದವರನ್ನು ಅಸ್ಪೃಶ್ಯರನ್ನು ಅವರನ್ನು ಎತ್ತಿ ಹಿಡಿದು ತಮ್ಮಂತೆ ಎಲ್ಲರನ್ನ ಮಾಡಿಕೊಂಡ್ರು. ಅವರು ಕೆಳಗೆ ಬಿದ್ದವರನ್ನು ಮೇಲೆತ್ತಿದರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅನ್ನುವ ಒಂದು ಅವರ ಒಂದು ವಚನ. ನಮ್ಮ ತಂದೆ ಯಾರು ಅಂದರೆ ಮಾದರಾಸ ಮಾದಲಾಂಬಿಕೆ ಅಂತ ಹೇಳಿಲ್ಲವರು. ಮಾದರ್ ಚೆನ್ನಯ್ಯ ನಮ್ಮಪ್ಪ, ಡೋಹಾರ್ ಕಕ್ಕಯ್ಯ ನಮ್ಮ ಅಜ್ಜ ಅಂತ ಅವ್ರು ಹೇಳಿದರು. ಅಷ್ಟೇ ಅಲ್ಲ, ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳ್ಕೊಳ್ತಾರೆ. ಅಂದರೆ ಯಾರು ಯಾರಿಗೆ ಊರೊಳಗೆ ಬರಲಿಕ್ಕೆ ಅವಕಾಶವೇ ಇದ್ದಿಲ್ಲವೋ, ಯಾರಿಗೆ ಗ್ರಾಮದಲ್ಲಿ ಪ್ರವೇಶ ಇದ್ದಿಲ್ಲವೋ, ಯಾರಿಗೆ ನೆರಳನ್ನು ಬೀಳಲಿಕ್ಕೆ ಸಮೇತ ಅವರಿಗೆ ಆಸ್ಪದ ಇದ್ದಿಲ್ಲವೋ, ಆ ನೆರಳು ಬೀಳ್ತದಂತ ತಿಳ್ಕೊಂಡು ಅವ್ರಿಗೆ ಊರಾಗೆ ಬರಲಿಕ್ಕೆ ಅವಕಾಶವೇ ಇರಲಿಲ್ಲವೋ, ಅಂಥವರನ್ನು ತಮ್ಮ ಜೊತೆ ಕೂಡಿಸ್ಕೊಂಡು ತಮ್ಮಂತೆ ಮಾಡಿಕೊಂಡು ಅಷ್ಟೇ ಅಲ್ಲ ತಮ್ಮ ಎತ್ತರಕ್ಕೆ ಏರಿಸಿಕೊಂಡು ಅವರಿಂದ ವಚನಗಳನ್ನು ಬರೆಸಿ ಮತ್ತೊಮ್ಮೆ ಎಲ್ಲರೂ ಕೂಡ ಒಂದು ಸಾಮೂಹಿಕ ಚಳುವಳಿಯನ್ನು ಮಾಡಿರುವಂಥ ಶ್ರೇಯಸ್ಸು 12ನೇ ಶತಮಾನದಲ್ಲಿ ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅಂತ. ಅಂದರೆ ಎಂಥ ಕೀಳು ಇರಲಿ, ಅವನು ಸಂಸ್ಕಾರದಿಂದ ಅವನು ಒಳ್ಳೆಯ ಆಚರಣೆಯಿಂದ ಅವನು ಒಳ್ಳೆಯ ಮಾನವನಾಗ್ತಾನೆ ಅಂತ ಆ ಒಂದು ಸಿದ್ಧಾಂತವನ್ನು ಬಸವಣ್ಣನವರು ಪ್ರತಿಪಾದಿಸಿದರು. ಅವರು ಎಲ್ಲರನ್ನು ಅವರು ಎಲ್ಲಿ ದೇವರ ದರ್ಶನ ಮಾಡಿದ್ರು ಅಂದರೆ ಕಕ್ಕಯ್ಯನವರ ಹೃದಯದಲ್ಲಿ, ಚೆನ್ನೈನ ಹೃದಯದಲ್ಲಿ, ಮಾದಾರ ಚೆನ್ನೈನ ಹೃದಯದಲ್ಲಿ, ನುಲಿ ಚೆನ್ನೈನ ಹೃದಯದಲ್ಲಿ, ಸಮಗಾರ ಹಳ್ಳೈನ ಹೃದಯದಲ್ಲಿ, ದೀನ ದರಿದ್ರ ಹೃದಯದಲ್ಲಿನೇ ಅವರು ಪರಮಾತ್ಮನ ದರ್ಶನವನ್ನು ಮಾಡಿದರು. ಅಂಥ ಅಸ್ಪೃಶ್ಯರನ್ನು ಅವರನ್ನು ಇಟ್ಕೊಂಡು ಎಲ್ಲರನ್ನು ನನ್ನವರು ಅಂತ ಅಪ್ಪಿಕೊಂಡು ಅವರು ಸಮಾಜ ಉದ್ಧರಿಸ್ತಾರೆ. ಅಷ್ಟೇ ಅಲ್ಲ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಿ ತೋರಿಸ್ತಾರೆ. ಅಂಥ ಬಸವಣ್ಣನವರ ಜಯಂತಿ ಇದೇ ಮೇ 3ರಂದು ಅಂದು ಜಯಂತಿ ಇದೆ. ನಾವೆಲ್ಲರವ್ರ ವಚನವನ್ನು ಮತ್ತು ಅವರ ವಚನವನ್ನು ನಾವು ಅವಲೋಕನ ಮಾಡಬೇಕು, ಅವರ ವಚನ ಪಠಣವನ್ನು ಮಾಡಬೇಕು, ಅವರ ವಚನಗಳನ್ನು ಮತ್ತೆ ನಾವು ಅವಲೋಕನ ಮಾಡಿ ಮತ್ತು ನಾವು ಅಧ್ಯಯನ ಮಾಡಿ ಆ ವಚನದಂತೆ ನಾವು ನಡ್ಕೊಳ್ಬೇಕು. ಅಂಥ ವಚನದಂತೆ ನಡ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಅವರು ಕೊಟ್ಟಿರುವಂಥ ವಚನ ಸಾಹಿತ್ಯ ಯಾವಾಗಲೂ ಮೌಲಿಕವಾಗಿದೆ. ಅವರು ಕೊಟ್ಟಂಥ ಜಾತ್ಯಾತೀತ, ಕಾಲಾತೀತ, ವರ್ಣಾತೀತ ಎಲ್ಲಕ್ಕೂ ಮೀರಿ ಅವ್ರ ತತ್ವಗಳಾಗಿದ್ದಾವೆ. ಅವರು ಕೊಟ್ಟಂಥ ಅನುಭವ ಮಂಟಪ ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥ ನಾಡು, ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ನೀಡಿರುವಂಥ ಅನುಭವ ಮಂಟಪ ವಿಶ್ವದಲ್ಲಿಯೇ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅನುಭವ ಮಂಟಪ ಬಸವಣ್ಣನವರು. ಅಷ್ಟೇ ಅಲ್ಲ, ಇವತ್ತೇನು ವಿಶ್ವಸಂಸ್ಥೆ ಇದೆ, UN ಅಂತ ನಾವು ಕರಿತೀವಿ, ಅವರು ಮಾನವ ಹಕ್ಕುಗಳಂತೇನು ಹೇಳ್ತಾರೆ, ಅಂಥ ಮಾನವ ಹಕ್ಕುಗಳನ್ನು ಮತ್ತೊಮ್ಮೆ ಪ್ರತಿಪಾದಿಸಿರುವಂಥ ಒಂದು ಕೊಡುಗೆ ಯಾರ್ದಿದೆ ಅಂದರೆ ಅದು ಅನುಭವ ಮಂಟಪದ್ದು ವಿಶ್ವಗುರು ಬಸವಣ್ಣನವರು. ಅಂಥ ಬಸವಣ್ಣನವರು ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕೆಳಗೆ ಬಿದ್ದವರನ್ನು ಮೇಲೆತ್ತಿ ಅವರು ಕೊಟ್ಟಿರುವಂಥ ಅಮೂಲ್ಯ ತತ್ವಗಳನ್ನು, ಅವರು ಏಕದೇವ ಉಪಾಸನೆ,
ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಎಲ್ಲ ರಂಗದಲ್ಲಿ ಅವರು ಸಮಾನತೆಯನ್ನು ತಂದರು. ಅದರಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಅಂಥ ತಾಯಂದಿರನ್ನು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ವಚನಗಳನ್ನು ಬರೆದು ಅನುಭವ ಮಂಟಪದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಾಗಿ ಶರಣೀಯರಿದ್ದದ್ದು ನಾವು ನೋಡ್ತೀವಿ. ಅಂಥ ಬಸವಣ್ಣನವರ ಜಯಂತಿಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸೋಣ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೀನಿ. ಎಲ್ಲರಿಗೂ ಬಸವ ಜಯಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಶುಭಾಶಯಗಳು. ಶರಣು ಶರಣಾರ್ಥಿಗಳು. ನಮಃ. ಬಂಧುಗಳೇ, ಇದೇ ಮೇ ತಿಂಗಳ 3ರಂದು ಬಸವ ಜಯಂತಿಯ ಉತ್ಸವವನ್ನು ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಒಂದು ಇದಕ್ಕೆ ಸೀಮಿತರಾದವರಲ್ಲ, ಅವರು ವಿಶ್ವಮಾನವರು. ಅವರು ಇವರು ಎಲ್ಲರೂ ಒಪ್ಪಿಕೊಳ್ಳುವಂಥ ನಿತ್ಯ ಸತ್ಯವಾದ ತತ್ವಗಳನ್ನು ಅವರು ದಯಪಾಲಿಸಿದ್ದಾರೆ. ಅವರು ಕೊಟ್ಟಿರುವಂಥ ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಮಾನತೆ, ಆರ್ಥಿಕ ಸಮಾನತೆ, ಕಾಯಕ ಮತ್ತು ದಾಸೋಹ, ಅಂಧಶ್ರದ್ಧೆ ನಿರ್ಮೂಲನೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರು ದೀನರನ್ನು, ದುಃಖಿತರನ್ನು, ಅನಾಥರನ್ನು, ಕೆಳಗೆ ಬಿದ್ದವರನ್ನು, ಅಸ್ಪೃಶ್ಯರನ್ನು ಅವರನ್ನು ಎತ್ತಿ ಹಿಡಿದು ತಮ್ಮಂತೆ ಎಲ್ಲರನ್ನ ಮಾಡಿಕೊಂಡ್ರು. ಅವರು ಕೆಳಗೆ ಬಿದ್ದವರನ್ನು ಮೇಲೆತ್ತಿದರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅನ್ನುವ ಒಂದು ಅವರ ಒಂದು ವಚನ. ನಮ್ಮ ತಂದೆ ಯಾರು ಅಂದರೆ ಮಾದರಾಸ ಮಾದಲಾಂಬಿಕೆ ಅಂತ ಹೇಳಿಲ್ಲ, ಮಾದರ್ ಚೆನ್ನಯ್ಯ ನಮ್ಮಪ್ಪ, ಡೋಹಾರ ಕಕ್ಕಯ್ಯ ನಮ್ಮ ಅಜ್ಜ ಅಂತ ಅವ್ರು ಹೇಳಿದರು. ಅಷ್ಟೇ ಅಲ್ಲ, ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳ್ಕೊಳ್ತಾರೆ. ಅಂದರೆ ಯಾರು ಯಾರಿಗೆ ಊರೊಳಗೆ ಬರಲಿಕ್ಕೆ ಅವಕಾಶವೇ ಇದ್ದಿಲ್ಲವೋ, ಯಾರಿಗೆ ಗ್ರಾಮದಲ್ಲಿ ಪ್ರವೇಶ ಇದ್ದಿಲ್ಲವೋ, ಯಾರಿಗೆ ನೆರಳನ್ನು ಬೀಳಲಿಕ್ಕೆ ಸಮೇತ ಅವರಿಗೆ ಆಸ್ಪದ ಇದ್ದಿಲ್ಲವೋ, ಆ ನೆರಳು ಬೀಳ್ತದೆ ಅಂತ ತಿಳ್ಕೊಂಡು ಅವ್ರಿಗೆ ಊರಾಗೆ ಬರಲಿಕ್ಕೆ ಅವಕಾಶವೇ ಇರಲಿಲ್ಲವೋ, ಅಂಥವರನ್ನು ತಮ್ಮ ಜೊತೆ ಕೂಡಿಸ್ಕೊಂಡು ತಮ್ಮಂತೆ ಮಾಡಿಕೊಂಡು ಅಷ್ಟೇ ಅಲ್ಲ, ತಮ್ಮ ಎತ್ತರಕ್ಕೆ ಏರಿಸಿಕೊಂಡು ಅವರಿಂದ ವಚನಗಳನ್ನು ಬರೆಸಿ ಮತ್ತೊಮ್ಮೆ ಎಲ್ಲರೂ ಕೂಡ ಒಂದು ಸಾಮೂಹಿಕ ಚಳುವಳಿಯನ್ನು ಮಾಡಿರುವಂಥ ಶ್ರೇಯಸ್ಸು 12ನೇ ಶತಮಾನದಲ್ಲಿ. ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅಂತ. ಅಂದರೆ ಎಂಥ ಕೀಳು ಇರಲಿ, ಅವನು ಸಂಸ್ಕಾರದಿಂದ, ಅವನು ಒಳ್ಳೆಯ ಆಚರಣೆಯಿಂದ ಅವನು ಒಳ್ಳೆಯ ಮಾನವನಾಗ್ತಾನೆ ಅಂತ ಆ ಒಂದು ಸಿದ್ಧಾಂತವನ್ನು ಬಸವಣ್ಣನವರು ಪ್ರತಿಪಾದಿಸಿದರು. ಅವರು ಎಲ್ಲರನ್ನು ಅವರು ಎಲ್ಲಿ ದೇವರ ದರ್ಶನ ಮಾಡಿದ್ರು ಅಂದರೆ ಕಕ್ಕಯ್ಯನವರ ಹೃದಯದಲ್ಲಿ, ಚೆನ್ನೈನ ಹೃದಯದಲ್ಲಿ, ಮಾದಾರ್ ಚೆನ್ನೈನ ಹೃದಯದಲ್ಲಿ, ನುಲಿ ಚೆನ್ನೈನ ಹೃದಯದಲ್ಲಿ, ಸಮಗಾರ ಹಳ್ಳೈನ ಹೃದಯದಲ್ಲಿ, ದೀನ ದಲಿತರ ಹೃದಯದಲ್ಲಿನೇ ಅವರು ಪರಮಾತ್ಮನ ದರ್ಶನವನ್ನು ಮಾಡಿದರು. ಅಂಥ ಅಸ್ಪೃಶ್ಯರನ್ನು ಅವರನ್ನು ಕೊಂಡು ಎಲ್ಲರನ್ನು ನನ್ನವರು ನನ್ನವರು ಅಂತ ಅಪ್ಪಿಕೊಂಡು ಅವರು ಸಮಾಜ ಉದ್ಧರಿಸ್ತಾರೆ. ಅಷ್ಟೇ ಅಲ್ಲ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಿ ತೋರಿಸ್ತಾರೆ. ಅಂಥ ಬಸವಣ್ಣನವರ ಜಯಂತಿ ಇದೇ ಮೇ 3ರಂದು ಅಂದು ಜಯಂತಿ ಇದೆ. ನಾವೆಲ್ಲರವ್ರ ವಚನವನ್ನು ಮತ್ತು ಅವರ ವಚನವನ್ನು ನಾವು ಅವಲೋಕನ ಮಾಡಬೇಕು, ಅವರ ವಚನ ಪಠಣವನ್ನು ಮಾಡಬೇಕು, ಅವರ ವಚನಗಳನ್ನು ಮತ್ತೆ ನಾವು ಅವಲೋಕನ ಮಾಡಿ ಮತ್ತು ನಾವು ಅಧ್ಯಯನ ಮಾಡಿ ಆ ವಚನದಂತೆ ನಾವು ನಡ್ಕೊಳ್ಬೇಕು. ಅಂಥ ವಚನದಂತೆ ನಡ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಅವರು ಕೊಟ್ಟಿರುವಂಥ ವಚನ ಸಾಹಿತ್ಯ ಯಾವಾಗಲೂ ಮೌಲಿಕವಾಗಿದೆ. ಅವರು ಕೊಟ್ಟಂಥ ಜಾತ್ಯಾತೀತ, ಕಾಲಾತೀತ, ವರ್ಣಾತೀತ ಎಲ್ಲಕ್ಕೂ ಮೀರಿ ಅವ್ರ ತತ್ವಗಳಾಗಿದ್ದಾವೆ. ಅವರು ಕೊಟ್ಟಂಥ ಅನುಭವ ಮಂಟಪ ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥ ನಾಡು, ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ನೀಡಿರುವಂಥ ಅನುಭವ ಮಂಟಪ
ವಿಶ್ವದಲ್ಲಿಯೇ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅನುಭವ ಮಂಟಪ ಬಸವಣ್ಣನವರು. ಅಷ್ಟೇ ಅಲ್ಲ, ಇವತ್ತೇನು ವಿಶ್ವಸಂಸ್ಥೆ ಇದೆ, UN ಅಂತ ನಾವು ಕರಿತೀವಿ, ಅವರು ಮಾನವ ಹಕ್ಕುಗಳಂತೇನು ಹೇಳ್ತಾರೆ, ಅಂಥ ಮಾನವ ಹಕ್ಕುಗಳನ್ನು ಮತ್ತೊಮ್ಮೆ ಪ್ರತಿಪಾದಿಸಿರುವಂಥ ಒಂದು ಕೊಡುಗೆ ಯಾರ್ದಿದೆ ಅಂದರೆ ಅದು ಅನುಭವ ಮಂಟಪದ್ದು, ವಿಶ್ವಗುರು ಬಸವಣ್ಣನವರು. ಅಂಥ ಬಸವಣ್ಣನವರು ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲರನ್ನು, ಕೆಳಗೆ ಬಿದ್ದವರನ್ನು ಮೇಲೆತ್ತಿ ಅವರು ಕೊಟ್ಟಿರುವಂಥ ಅಮೂಲ್ಯ ತತ್ವಗಳನ್ನು, ಅವರು ಏಕದೇವ ಉಪಾಸನೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಎಲ್ಲ ರಂಗದಲ್ಲಿ ಅವರು ಸಮಾನತೆಯನ್ನು ತಂದರು. ಅದರಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ, ಅಂಥ ತಾಯಂದಿರನ್ನು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ವಚನಗಳನ್ನು ಬರೆದು ಅನುಭವ ಮಂಟಪದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಾಗಿ ಶರಣೀಯರಿದ್ದುದು ನಾವು ನೋಡ್ತೀವಿ. ಅಂಥ ಬಸವಣ್ಣನವರ ಜಯಂತಿಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸೋಣ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೀನಿ. ಎಲ್ಲರಿಗೂ ಬಸವ ಜಯಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಶುಭಾಶಯಗಳು. ಶರಣು ಶರಣಾರ್ಥಿಗಳು.